ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಸಾಧಿಸುವುದು ಏರಿಯಾ ಆಫ್ ಪ್ಯಾರಲಾಗ್ರಾಮ್ ಪ್ರೂಫ್ ಈಗ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ಈ ಒಂದು ಇದನ್ನ ಸಾಧಿಸಬೇಕು ಹೇಗೆ ಬರುತ್ತೆ ಅಂತ ಸಾಧಿಸಬೇಕು ಈಗ ಮೊದಲನೇದಾಗಿ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದೀವಿ ಈ ಒಂದು ಸಮಾಂತರ ಚತುರ್ಭುಜವನ್ನ ಅದರ ಲಕ್ಷಣಗಳನ್ನು ಮೊದಲು ತಿಳ್ಕೊಳ್ಳೋಣ ನಮಗೆ ಗೊತ್ತಿದೆ ಸಮಾಂತರ ಚೇತರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತಪ್ಪ ಅಂದ್ರೆ ಸಮವಾಗಿರ್ತವೆ ನೋಡಿ ಅಭಿಮುಖ ಬಾಹುಗಳು ಸಮವಾಗಿರ್ತವೆ ಈ ಎರಡು ಬಾಹುಗಳು ಸಮ ಎ ಬಿಸ್ ಈಕ್ವಲ್ ಟು ಡಿ ಸಿ ಸಮವಾಗಿರುತ್ತೆ ಅದೇ ರೀತಿ ಬಿ ಸಿ ಇಸ್ ಈಕ್ವಲ್ ಟು ಎ ಡಿ ಈ ಬಿ ಸಿ ಏನಿದೆ ಡಿ ಅಷ್ಟೇ ಇರುತ್ತೆ ಸಮನಾಗಿರುತ್ತೆ ಅಂದ್ರೆ ಅಭಿಮುಖ ಬಾಹುಗಳು ಸಮ ಅಭಿಮುಖ ಬಾಹುಗಳು ಸಮಾಂತರವಾಗಿರ್ತವೆ ಇದೆಷ್ಟು ದೂರದಲ್ಲಿ ಇರುತ್ತೋ ಇದು ಅಷ್ಟೇ ದೂರದಲ್ಲಿ ಇರುತ್ತೆ ಇದೆಷ್ಟು ದೂರದಲ್ಲಿ ಇರುತ್ತೋ ಇದು ಅಷ್ಟೇ ದೂರದಲ್ಲಿ ಇರುತ್ತೆ ಅಂದ್ರೆ ಈ ದೂರ ಸಮವಾಗಿರುತ್ತೆ ಅದರಿಂದಾನೇ ಇದನ್ನ ಸಮಾಂತರ ಚತುರ್ಭುಜ ಅಂತ ನಾವು ಕರಿತೀವಿ ಜೊತೆಲಿ ಅಭಿಮುಖ ಕೋನಗಳು ಸಹ ಇಲ್ಲಿ ಅಭಿಮುಖ ಕೋನಗಳು ಸಹ ಏನಾಗಿರುತ್ತೆ ಪರಸ್ಪರ ಸಮವಾಗಿರುತ್ತೆ ಈ ಒಂದು ಸಮಾಂತರ ಚತುರ್ಭುಜಕ್ಕೆ ಒಂದು ಕರ್ಣವನ್ನ ಎಳ್ದಿದೀವಿ ಅಂತಂದ್ರೆ ಈಗ ಇಲ್ಲಿ ಒಂದು ಕರ್ಣವನ್ನ ಎಳ್ದಿದೀವಿ ಅಂದ್ರೆ ಈ ಸಮಾಂತರ ಚತುರ್ಭುಜವನ್ನ ಕರ್ಣ ಏನಾಗುತ್ತೆ ದ್ವಿಭಾಗಿಸುತ್ತೆ ಅಂದ್ರೆ ಸಮನಾದ ಎರಡು ತ್ರಿಭುಜಗಳನ್ನಾಗಿ ಉಂಟು ಮಾಡತ್ತೆ ಹಾಗಾದ್ರೆ ಈ ಒಂದು ಸಮ ತ್ರಿಭುಜಗಳ ಹಾಗಾದ್ರೆ ಈ ಒಂದು ತ್ರಿಭುಜಗಳ ಹಾಗಾದ್ರೆ ಈ ತ್ರಿಭುಜಗಳ ವಿಸ್ತೀರ್ಣವನ್ನ ಬಳಸ್ಕೊಂಡು ಈ ಸಮಾಂತರ ಕ್ಷೇತ್ರ ವಿಸ್ತೀರ್ಣವನ್ನು ಕಂಡಿಡಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಒಂದ್ಸರಿ ನೋಡಿ ಯೋಚನೆ ಮಾಡಿ ಈಗ ಇಲ್ಲಿ ಎರಡು ತ್ರಿಭುಜಗಳಿದಾವೆ ಆ ಎರಡು ತ್ರಿಭುಜಗಳು ಯಾವ್ದು ಅಪ್ಪ ಅಂದ್ರೆ ತ್ರಿಭುಜ ಎ ಡಿ ಸಿ ಇಲ್ಲಿ ಎರಡು ತ್ರಿಭುಜಗಳಿದಾವೆ ಆ ಎರಡು ತ್ರಿಭುಜಗಳು ಯಾವ್ದಪ್ಪ ಅಂದ್ರೆ ತ್ರಿಭುಜ ಎ ಡಿ ಸಿ ಮತ್ತು ತ್ರಿಭುಜ ಎ ಬಿ ಸಿ ಈಗ ತ್ರಿಭುಜ ಎಡಿಸಿಯ ಸಿ ಯ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಬಿ ಸಿ ಯ ವಿಸ್ತೀರ್ಣ ಇವೆರಡು ಸಮ ಯಾಕೆ ಯೋಚನೆ ಮಾಡಿ ಯಾಕೆ ಅಂದ್ರೆ ಇವೆರಡು ಪರಸ್ಪರ ಸಮವಾಗಿರತಕ್ಕಂತ ತ್ರಿಭುಜಗಳು ಅಂದ್ರೆ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವ ಸಮವಾಗಿದೆ ಈ ಎರಡು ತ್ರಿಭುಜಗಳು ಪರಸ್ಪರ ಸರ್ವ ಸಮವಾಗಿರುವುದರಿಂದ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಎ ಬಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎ ಡಿ ಸಿಯ ವಿಸ್ತೀರ್ಣ ತ್ರಿಭುಜ ಎ ಡಿ ಸಿಯ ವಿಸ್ತೀರ್ಣ ಯಾಕಪ್ಪ ಅಂದ್ರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ ಈಗ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು ಚತುರ್ಭುಜ ಎ ಬಿ ಸಿಡಿಯ ವಿಸ್ತೀರ್ಣ ಚತುರ್ಭುಜ ಎ ಸಿ ಡಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿಯ ಯ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎ ಡಿ ಸಿಯ ಯ ವಿಸ್ತೀರ್ಣ ಈಗ ತ್ರಿಭುಜ ಎ ಬಿ ಸಿ ಈಸ್ಈಕ್ವಲ್ ಟು ತ್ರಿಭುಜ ಎ ಡಿ ಸಿ ಆಗಿರೋದ್ರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ತ್ರಿಭುಜ ಎ ಡಿ ಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಡಿ ಸಿ ವಿಸ್ತೀರ್ಣ ಅಂತ ಬರ್ಕೊಳ್ಬೋದು ಯಾಕಂದ್ರೆ ಅವೆರಡು ಸಮ ಎರಡು ಸಮ ಆದ್ರಿಂದ ಅಂತ ಬರೀಬಹುದು ಎರಡು ತ್ರಿಭುಜ ಎ ಡಿ ಸಿ ಯ ವಿಸ್ತೀರ್ಣ ಎರಡು ತ್ರಿಭುಜ ಎ ಡಿ ಸಿ ಯ ವಿಸ್ತೀರ್ಣ ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ ಏನಪ್ಪಾ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂದರೆ ಅರ್ಧ ಇಂಟು ಪಾದ ಪಾದ ಇಂಟು ಬಿ ಇಂಟು ಎಚ್ ಪಾದ ಇಂಟು ಎತ್ತರ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗ್ತದೆ ಇನ್ನು ಉಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂದರೆ ಬಿ ಇಂಟು ಎಚ್ ಅಂದ್ರೆ ತ್ರಿಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಿ ಇಂಟು ಎಚ್ ಇಲ್ಲಿ ಬಿ ಅಂತಂದ್ರೆ ಇಲ್ಲಿ ಪಾದ ಇಲ್ಲಿ ಬಿ ಅಂತಂದ್ರೆ ಪಾದ ಇದನ್ನ ನಾವು ಬಿ ಬದ್ದು ಡಿ ಸಿ ಅಂತ ಬರ್ಕೊಳ್ಬೋದು ಎತ್ತರ ಇಲ್ಲಿ ಎಮ್ ಎ ಎಮ್ ಅಂತ ತಗೊಳ್ಳೋಣ ಎತ್ತರ ಎ ಎಮ್ ಅಂದ್ರೆ ಈ ಒಂದು ಚತುರ್ಭುಜದ ವಿಸ್ತೀರ್ಣ ಏನಪ್ಪ ಅಂತಂದ್ರೆ ಡಿ ಸಿ ಇಂಟು ಎ ಎಮ್ ಡಿ ಸಿ ಇಂಟು ಎ ಎಂ ಆಗ್ತದೆ ಈ ಒಂದು ಚತ್ರಭುಜದ ವಿಸ್ತೀರ್ಣ ಈಗ ಮತ್ತೊಂದು ಚತುರ್ಭುಜವನ್ನು ತೆಗೆದುಕೊಳ್ಳೋಣ ಇದು ಈ ಚತುರ್ಭುಜವನ್ನ ನಾವು ನಿಲ್ಸಿದೀವಿ ಅಂತ ತಿಳ್ಕೊಳ್ಳೋಣ ಅವಾಗ ಏನಾಗುತ್ತೆ ಇದು ಎ ಬಿ ಸಿ ಡಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡೀರಿ ಅಂತಂದಾಗ ಸೇಮ್ ಬರುತ್ತೆ ಅವಾಗ ಎತ್ತರ ಬೇಕು ಎತ್ತರ ಬೇಕು ಅಂತಂದಾಗ ನಾವು ಎತ್ತರವನ್ನು ಹೇಳ್ಕೊಳ್ಳೋಣ ಇದಕ್ಕೆ ಎತ್ತರವನ್ನು ಹೇಳ್ಕೊಳ್ಳೋಣ ಮೊದಲನೇದಾಗಿ ಎತ್ತರವನ್ನು ಹೇಳ್ಕೊಳ್ಳೋಣ ಇದು ಬಿ ಎನ್ ಅಂತ ಕರ್ಕೊಳ್ಳೋಣ ಎತ್ತರವನ್ನ ಈಗ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತಂದಾಗ ಈ ಎತ್ತರ ಎಚ್ ಟು ಅಂತ ತಗೊಳ್ಳೋಣ ಇದನ್ನ ಇದನ್ನ ಎಚ್ ಒನ್ ಅಂತ ಅನ್ಕೊಂಡ್ರೆ ಡಿ ಇಂಟು ಎತ್ತರ ಎತ್ತರ ಅಂತಂದಾಗ ಇಲ್ಲಿ ಬಿ ಎನ್ ಬಿ ಎನ್ ಅಂದ್ರೆ ಎ ಡಿ ಇಂಟು ಎಚ್ ಟು ಎತ್ತರ ಎಚ್ ಟು ಬಿ ಎನ್ ಇದು ಸಮಾಂತರ ಚೇತರ್ಭುಜ ಎ ಬಿ ಸಿ ಡಿಯ ವಿಸ್ತೀರ್ಣ ಆಗಿದೆ ಇದನ್ನ ಪ್ರೂವ್ ಮಾಡಿದೀವಿ ಈಗ ನಾವು ಅರ್ಧ ಇಂಟು ಪಾದ ಇಂಟು ಎತ್ತರ ಇದನ್ನ ತಗೊಂಡು ತ್ರಿಭುಜದ ವಿಸ್ತೀರ್ಣವನ್ನು ತೆಗೆದುಕೊಂಡು ಎರಡು ತ್ರಿಭುಜಗಳಾಗಿರೋದ್ರಿಂದ ಎರಡರಿಂದ ಗುಣಿಸ್ಕೊಂಡಿದ್ದೇವೆ ಗುಣಿಸ್ಕೊಂಡಾಗ ನಮ್ಗೆ ಏನು ಬಂತು ಅಂದ್ರೆ ಪಾದ ಇಂಟು ಎತ್ತರ ಬಂತು ಈಗ ಇಲ್ಲಿ ಒಂದು ಲೆಕ್ಕ ನೋಡೋಣ ಇಲ್ಲಿ ಲೆಕ್ಕ ನೋಡೋಣ ಇಲ್ಲೊಂದು ಒಂದು ಚತುರ್ಭುಜ ಕೊಟ್ಟಿದ್ದಾನೆ ಆ ಚತುರ್ಭುಜ ಈಗ ಉದಾಹರಣೆ ಪಿ ಕ್ಯೂ ಆರ್ ಎಸ್ ಇದೊಂದು ಚತುರ್ಭುಜ ಕೊಟ್ಟಿದ್ದಾನೆ ಈ ಒಂದು ಚತುರ್ಭುಜದ ವಿಸ್ತೀರ್ಣವನ್ನ ಕಂಡಿಡೀರಿ ಅಂತ ಕೇಳಿದಾನೆ ಇದರ ಒಂದು ಪಾದ ಐದು ಸೆಂಟಿಮೀಟರ್ ಅಂತ ಹೇಳಿದಾನೆ ಎತ್ರ ಬಂದು ಒಂದು ಎತ್ತರ ಈ ಒಂದು ಎತ್ತರ ಬಂದು ಆರ್ ಸೆಂಟಿಮೀಟರ್ ಅಂತ ಹೇಳಿದಾನೆ ಈಗ ಇದರ ವಿಸ್ತೀರ್ಣವನ್ನು ಕಂಡಿಡಿರಿ ಅಂತ ಕೇಳಿದಾಗ ಈ ಒಂದು ಚತುರ್ಭುಜದ ವಿಸ್ತೀರ್ಣ ಈ ಒಂದು ಚತುರ್ಭುಜದ ವಿಸ್ತೀರ್ಣ ಪಿ ಕ್ಯೂ ಆರ್ ಎಸ್ ಚತುರ್ಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪಾದ ಇಂಟು ಎತ್ತರ ಪಾದ ಇಂಟು ಎತ್ತರ ಅವಾಗ ಐದು ಇಂಟು ಆರು ಐದಾರ್ಲಿ ಮೂವತ್ತು ಸ್ಕ್ವೇರ್ ಯೂನಿಟ್ಸ್ ಮೂವತ್ತು ಸ್ಕ್ವೇರ್ ಯೂನಿಟ್ಸ್ ಮೂವತ್ತು ಸ್ಕ್ವೇರ್ ಯೂನಿಟ್ಸ್ ಆಗ್ತದೆ ಮೂವತ್ತು ಚದರಮಾನಗಳು ಅಂದ್ರೆ ನಾವು ಸಮಾಂತರ ಚತುರ್ಭುಜ ವಿಸ್ತೀರ್ಣವನ್ನು ನಾವೀಗ ಸಾಧನೆ ಮಾಡಿದ್ದೇವೆ ಈ ಸಾಧನೆಯನ್ನು ಮಾಡಬೇಕಾದ್ರೆ ನಾವು ಇಲ್ಲಿ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಬಳಸಿಕೊಂಡಿದ್ದೇವೆ ಒಂದು ಕರ್ಣ ಸಮಾಂತರ ಚತುರ್ಭುಜವನ್ನು ಎರಡು ಸಮಭಾಗಗಳಾಗಿ ವಿಭಾಗ ಮಾಡುತ್ತೆ ಅಂತಕ್ಕಂಥ ಒಂದು ಲಕ್ಷಣವನ್ನ ಆಧರಿಸಿ ನಾವು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರದ ಸಹಾಯದಿಂದ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೇವೆ